ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಬಳಿಯ ಶಿಲಾ ಸಮಾಧಿಗಳು ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ. ಸುಮಾರು 3000 ವರ್ಷಗಳ ಹಿಂದಿನ ಶಿಲಾಯುಗದ ಬುಡಕಟ್ಟು ಜನಾಂಗದ ಸಮಾಧಿ ಸ್ಥಳಗಳು ಎಂದು ಗುರುತಿಸಲಾಗಿದ್ದು ಬೇಟೆ ಆಡುವ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಇಲ್ಲಿನ ಬಂಡೆಗಳ ಮೇಲೆ ಚಿತ್ರಿಸಲಾಗಿದೆ. ಸಾವಿರಾರು ಶಿಲಾ ಸಮಾಧಿಗಳು ಇಲ್ಲಿದ್ದು ಪ್ರೇಕ್ಷಣೀಯ ಸ್ಥಳವಾಗಿ ಅಭಿವೃದ್ಧಿಪಡಿಸಿದರೆ ಪಾರಂಪರಿಕ ತಾಣದ ಇತಿಹಾಸ ಇನ್ನಷ್ಟು ಜನರಿಗೆ ತಿಳಿಯಲು ಸಹಕಾರಿಯಾಗಲಿದೆ. ಡಿಡಿ ನ್ಯೂಸ್ನೊಂದಿಗೆ ಉಪನ್ಯಾಸಕ ಡಾಕ್ಟರ್ ಸಿದ್ದಲಿಂಗಪ್ಪ. ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿರುವ ಕರ್ನಾಟಕದ 4 ಪ್ರವಾಸಿ ತಾಣಗಳಲ್ಲಿ ಹಿರೇಬೆಣಕಲ್ ಬೆಟ್ಟವು ಒಂದಾಗಿರುವುದು ಸಂತಸದ ಸಂಗತಿ ಎಂದರು. ಬಹಳ ಅಭಿಮಾನ ಪಡತಕ್ಕಂತ ಸಂಗತಿ ಅಂತ ಹೇಳಿ ಭಾವಿಸಿಕೊಂಡೆ. ಇವತ್ತಿನ ವಿಚಾರವನ್ನು ಇಟ್ಟುಕೊಂಡರೆ 3000 ಇತಿಹಾಸ ಇದೆ, ಇನ್ನೂ 6000 ವರ್ಷದ ಒಳಗೆ ಇದನ್ನು ಕಾಪಾಡಿಕೊಂಡು ಹೋಗಿದೆ. ಅಲ್ಲಲ್ಲಲ್ಲಿ ಸ್ವಲ್ಪ ಬಿದ್ದು ನಾಶದ ಅಂಚಿನ ಕಡೆಗಿದ್ದ ಸುಮಾರು 5-600 ಇರತಕ್ಕಂಥ ಸಮಾಧಿಗಳು ಅವು ಇವತ್ತು ಬಹಳಷ್ಟು ನಶಿಸಿ ಹೋಗುವ ಹಂತದಲ್ಲಿದ್ದಾವೆ. ಇವುಗಳನ್ನು ಉಳಿದಂಥವುಗಳನ್ನಾದರೂ ಸಹ ನಾವು ಊಟನ ಅಭಿವೃದ್ಧಿಪಡಿಸಿ ಊಟನ ಸರಿಪಡಿಸಿ ಒಂದು ಶಿಕ್ಷಕ ಆದಿಶೇಷ, ಶಿಲಾ ಸಮಾಧಿಗಳ ಈ ಪಾರಂಪರಿಕ ತಾಣವನ್ನು ನೋಡಬೇಕು ಎಂಬ ಕನಸು ನನಸಾಗಿದೆ. ಇಲ್ಲಿನ ಇತಿಹಾಸವನ್ನು ಎಲ್ಲರೂ ತಿಳಿಯಬೇಕಾಗಿದೆ ಎಂದು ಹೇಳಿದರು. ಸುದ್ದಿ ಮಾಧ್ಯಮಗಳ ಮುಖಾಂತರ ವಿಷಯ ತಿಳಿದಾಗಿನಿಂದ ಇಲ್ಲಿಗೆ ಬರಬೇಕಂತ ಅಂದ್ಕೊಂಡಾಗ ಬರಬೇಕಾದಾಗ ಬೆಟ್ಟ ಗುಡ್ಡಗಳ ಮಧ್ಯೆ ತುಂಬ ಸಾಹಸ ಪಟ್ಕೊಂಡು ಹತ್ಕೊಂಡು ಬರ್ತಕ್ಕಂಥದ್ದು ವ್ಯವಸ್ಥೆ ಇಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮಲ್ಲಿ ಇಂಥ ಒಂದು ಸಂಸ್ಕೃತಿಯನ್ನು ಇತಿಹಾಸವನ್ನು ಸಾರಿ ಹೇಳ್ತಕ್ಕಂಥ ವಿಷಯಗಳು ನಮ್ಮಲ್ಲಿ ಇರಬೇಕಾದಾಗ ಅವುಗಳನ್ನು ನಾವು ನಮ್ಮ ಗಮನಕ್ಕೆ ತಗೊಂಡು ಮತ್ತೆ ಅವನ್ನ ಬೆಳೆಸಬೇಕಾದಂಥದ್ದು ನಮ್ಮ ಎಲ್ಲರ ಪ್ರಜೆಗಳ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ನಮಗೂ ಕೂಡ ಪ್ರವಾಸಿಗರಾದ ವೆಂಕಮ್ಮ, 2-3000 ಸಮಾಧಿಗಳು ಇಲ್ಲಿದ್ದು ನಮ್ಮ ಯುವ ಜನರಿಗೆ ಇಲ್ಲಿನ ಇತಿಹಾಸ ತಿಳಿಸುವ ಕೆಲಸ ಆಗಬೇಕಾಗಿದೆ ಎಂದರು. ಇಷ್ಟು ದಿನ ಆದ್ರೂ ಇತ್ತಿತ್ತಲಾಗ ಇದು ಹೊರಹೊಮ್ಮೆ ಅಂದ್ರೆ ಪ್ರಸಿದ್ಧಿ ಪಡೆದಾದ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಆದ್ರೆ ಹೆಣ್ಮಕ್ಳು ಬರ್ತೀವಲ್ಲ, ಇಲ್ಲೆಲ್ಲ ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು ಅಥವಾ ಇದು ರಸ್ತೆ ವ್ಯವಸ್ಥೆ ಇದೆಲ್ಲ ಮಾಡಿಕೊಟ್ರು ಸರ್ಕಾರಕ್ಕೆ. ಸರ್ಕಾರದವರು ಇದನ್ನೆಲ್ಲ ಮಾಡಬೇಕು, ಅದನ್ನೆಲ್ಲ ಗಮನ ಹರಿಸ್ಬೇಕಂತಂದೇಳಿ ನಾವು ಕೇಳ್ಕಂತೀವಿ. ಒಂದು ಒಳ್ಳೆ ಲಾಕ್ಡೌನ್ ಟೈಮಲ್ಲಿ ಮತ್ತೋರ್ವ ಪ್ರವಾಸಿಗರಾದ ನೇತ್ರಾವತಿ ಪಾರಂಪರಿಕ ತಾಣಗಳನ್ನು ರಕ್ಷಣೆ ಮಾಡುವ ಕೆಲಸ ಮಾಡಬೇಕಾಗಿದೆ ಎಂದರು. ಸಮಾಧಿಗಳು ನೋಡಿದೀವಿ, ಮನೆ ನೋಡ್ತಾ ಇದ್ದೀವಿ, ಇನ್ನು ಕೆರೆ ಇದೆ ಈ ಕಡೆ, ಎಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ, ಚೆನ್ನಾಗಿದ್ದಾವೆ. ಇದು 7 ಸಾಲ ಲಿಂಗಪ್ಪ. ಇದನ್ನು ಸ್ಥಳೀಯವಾಗಿ ಮೊರೆರಾ ಬೆಟ್ಟ ಎಂದು ಕರೆಯಲಾಗುತ್ತದೆ. ಸರ್ಕಾರ ಅಗತ್ಯ ಸೌಲಭ್ಯಗಳನ್ನು ಸೃಷ್ಟಿಸಿ ಪ್ರೇಕ್ಷಣೀಯ ಸ್ಥಳವಾಗಿ ಅಭಿವೃದ್ಧಿಪಡಿಸಬೇಕು ಎಂದು. ಸಂತಸದ ವಿಷಯ ಅಂತಂದ್ರೆ ವಿಶ್ವ ಪಾರಂಪರಿಕ ತಾತ್ಕಾಲಿಕ ಪಟ್ಟಿಯಲ್ಲಿ ಆಯ್ಕೆಯಾಗಿರುವಂತದ್ದು ನಮ್ಮೆಲ್ಲರಿಗೂ ಸಂತಸದಾಯಕ ವಿಷಯ. ಜೊತೆಗೆ ಇದರ ಸಂರಕ್ಷಣೆ ಮಾಡುವಂತದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗ್ಬೇಕಂತೇಳಿ